फ्रेंड्स निम्मे नेचिन गवर्नमेंट जॉब चैनल के स्वागत इंदिन वीडियो ना कर्नाटक सरकार वित्तीय कार्यनीति संस्थेयल्लि कदिरुवंत नेमकाति अधिसूचने निम्म जोते हंचिकोळ्ळता इद्देवे कोनेवरेगू नोड्ता इरि हागे ई वीडियो कूड़ा लाइक माडि हागे निम्म फ्रेंड्स जोते कूड़ा शेर माडोदर मूलक ई माहितियन्न अवर जोते कूड़ा नीवु हंचिकोळ्ळबहुदु स्नेहितरे ನೀವು ನೋಡ್ತಾ ಇರಬಹುದು ಅಧಿಸೂಚನೆ ಹೊರಬಿದ್ದಂತ ದಿನಾಂಕ 15/6/2020 ಇರುತ್ತೆ ಇಲ್ಲಿ ಕರೆದಿರುವಂತ ಹುದ್ದೆ ಬಂದ್ಬಿಟ್ಟು ರಿಸರ್ಚ್ ಫೆಲೋ ಮತ್ತೆ ರಿಸರ್ಚ್ ಅಸೋಸಿಯೇಟ್ ಮತ್ತೆ ರಿಸರ್ಚ್ ಕನ್ಸಲ್ಟೆಂಟ್ ಅಂತ ಇಲ್ಲಿ ಹುದ್ದೆಗಳನ್ನು ತುಂಬಕೊಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ವೇತನ ಶ್ರೇಣಿ ಅವರಿಗೆ ಪ್ರತಿ ತಿಂಗಳು 35,000ದಿಂದ 60,000ವರೆಗೂ ವೇತನವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಪಿಎಚ್ಡಿ ಹೋಲ್ಡರ್ಸ್ ಏನಾದರೂ ಇದ್ದಿದ್ರೆ ಅವರಿಗೆ 55,000ದಿಂದ 60,000 ಇರುತ್ತೆ ಎಂಫಿಲ್ ಮತ್ತೆ ಪಿಎಚ್ಡಿ ಮಾಡಿದಂತ ಅಭ್ಯರ್ಥಿಗಳಿಗೆ 50,000ದಿಂದ 55,000 ವರೆಗೂ ಅವರು ವೇತನವನ್ನ ನೀಡುತ್ತಾರೆ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡಿದ್ರೆ ಅವರಿಗೆ 45,000ದಿಂದ 50,000 ವೇತನವನ್ನ ನೀಡುತ್ತಾರೆ ಅದೇ ರೀತಿಯಾಗಿ ರಿಸರ್ಚ್ ಅಸೋಸಿಯೇಟ್ ಇವರಿಗೆ 35,000ದಿಂದ 45,000 ವರೆಗೂ ವೇತನವನ್ನ ನೀಡುತ್ತಾ ಇದ್ದಾರೆ ರಿಸರ್ಚ್ ಫೆಲೋ ಇವರಿಗೆ ಒಂದು ವಯಸ್ಸಿನ ಮಿತಿ 40 ವರ್ಷ ಅವರು ಕಾಯ್ದಿರಿಸಲಾಗಿದೆ ಇನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಮರ್ಸ್ ಸ್ಟ್ಯಾಟಿಸ್ಟಿಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೊ ಈ ಎಲ್ಲ ಒಂದು ಬ್ರಾಂಚ್ ಅಲ್ಲಿ ನೀವು ಸ್ಪೆಷಲೈಸೇಷನ್ ಮಾಡಿದ್ರೆ ಕೂಡ ಅಪ್ಲಿಕೇಶನ್ ಹಾಕಬಹುದು ಆಮೇಲೆ ಪಿಎಚ್ಡಿ ಮತ್ತೆ ಎಂಫಿಲ್ ಮಾಡಲೇಬೇಕು ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಅಟ್ ಲೀಸ್ಟ್ 2 ವರ್ಷದ ಒಂದು ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ ಅದೇ ರೀತಿಯಾಗಿ ರಿಸರ್ಚ್ ಅಸೋಸಿಯೇಟ್ ಅವರಿಗೂ ಕೂಡ ಒಂದು ವಯಸ್ಸಿನ ಮಿತಿ 40 ವರ್ಷವನ್ನ ಅವರು ಕಾಯ್ದಿರಿಸಲಾಗಿದೆ ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋಣ ಬನ್ನಿ ಇವರಿಗೆ ಇವರಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಎಕನಾಮಿಕ್ಸ್ ಅಥವಾ ರಿಕಗ್ನೈಸ್ಡ್ ಸ್ಪೆಷಲೈಸೇಷನ್ಸ್ ಅಂದ್ರೆ ಏರಿಯಾಸ್ ಆಗಿರ್ಬೋದು ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಮರ್ಸ್ ಸ್ಟ್ಯಾಟಿಸ್ಟಿಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹ್ಯೂಮನ್ ರಿಸೋರ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಸ್ಟಡೀಸ್ ಸೊ ಇದರಲ್ಲಿ ಅಟ್ ಲೀಸ್ಟ್ 55% ಆದ್ರೂ ನೀವು ತೆಗೆದುಕೊಂಡಿರಬೇಕು ಅಂತ ಕೇಳಿದ್ದಾರೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ಅಪ್ಲಿಕೇಶನ್ ಜೊತೆಗೆ ಎಲ್ಲ ಫಾರ್ಮೆಟ್ಸ್ ಅಲ್ಲಿ ಅಂದ್ರೆ ನೀಡಿದ ವೆಬ್ಸೈಟ್ ಅಲ್ಲಿ ನೀಡತಕ್ಕಂತ ಒಂದು ಫಾರ್ಮೆಟ್ ಅಲ್ಲಿ ಅಪ್ಲಿಕೇಶನ್ ಜೊತೆಗೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಈ ತಿಳಿಸಿದಂತ ಒಂದು ಅಡ್ರೆಸ್ ಗೆ ಪೋಸ್ಟ್ ಮಾಡಬಹುದು ಅಥವಾ ಇಮೇಲ್ ಕೂಡ ಮಾಡಬಹುದು ಇನ್ನ ಇಮೇಲ್ ಐಡಿ ಯಾವುದಂದ್ರೆ ಡೈರೆಕ್ಟರ್ @fpibengaluru.government.in ಸೊ ಇದಕ್ಕೆ ಕೂಡ ನೀವು ಮೇಲ್ ಅನ್ನ ಮಾಡಬಹುದು ಆದ್ರೆ ನೀವು ಕಳಿಸಿದಂತ ಪೋಸ್ಟ್ ಆಗಿರಬಹುದು ಅಥವಾ ಇಮೇಲ್ 15/7/2020 ಜುಲೈ 15ರ ಒಳಗಾಗಿ ತಲುಪುವ ಹಾಗೆ ನೀವು ಕಳಿಸಬೇಕಾಗುತ್ತೆ ಸ್ನೇಹಿತರೆ ನೀವು ನೀಡಿದಂತ ಮಾಹಿತಿಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳಿಗೆ ಇಮೇಲ್ ಮೂಲಕ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಏನೇನಿದೆ ಅದನ್ನ ನೀಡ್ತಾರೆ ಸ್ನೇಹಿತರೆ ಇನ್ನು ಪ್ರಿಸ್ಕ್ರೈಬ್ ಮಾಡಿದಂತ ಅಪ್ಲಿಕೇಶನ್ ಫಾರ್ಮೆಟ್ ಎಲ್ಲಿದೆ ಅಂದ್ರೆ fpibengaluru.karnataka.government.in ಸೊ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸರಿಯಾದ ಮಾಹಿತಿಯನ್ನ ನೀವು ಅಲ್ಲಿ ತುಂಬಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮೆಟ್ ಈ ರೀತಿಯಾಗಿದೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಬೇಕು ಮತ್ತೆ ಯಾವ ಪೋಸ್ಟ್ ಅನ್ನು ನೀವು ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ತಂದೆ ಹೆಸರು ತಾಯಿಯ ಹೆಸರು ಮತ್ತೆ ಪರ್ಮನೆಂಟ್ ಅಡ್ರೆಸ್ಸು ಪೋಸ್ಟಲ್ ಅಡ್ರೆಸ್ಸು ಫೋನ್ ನಂಬರು ಇಮೇಲ್ ಐ ಡಿ ನಿಮ್ದು ಸ್ಕೈಪ್ ಐ ಡಿ ಏನಾದರೂ ಇದ್ದಿದ್ರೆ ಸೊ ಆನ್ಲೈನ್ ನಿಮಗೆ ಅಪ್ರೋಚ್ ಮಾಡಲಿಕ್ಕೆ ಸ್ಕೈಪ್ ಐ ಡಿ ಇದ್ರೂ ಕೂಡ ಅದನ್ನ ಇಡಬಹುದು ಜೆಂಡರ್ ಯಾವುದನ್ನೆಲ್ಲ ಮೆನ್ಷನ್ ಮಾಡಿ ಸೊ ಆಮೇಲೆ ಮ್ಯಾರಿಡ್ ಅನ್ಮ್ಯಾರಿಡ್ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಬೇಕು ಆಮೇಲೆ ಕೆಟಗರಿ ಯಾವುದ್ರಲ್ಲಿ ಬರ್ತಾ ಇದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಿ ಅದ್ರ ಜೊತೆಯಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಗಳನ್ನ ಇಲ್ಲಿ ನೀಡಬೇಕು ಇಯರ್ ಆಫ್ ಪಾಸಿಂಗ್ ಸಬ್ಜೆಕ್ಟ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ದೀರಾ ಪರ್ಸೆಂಟೇಜ್ ಆಮೇಲೆ ಯಾವ ಯೂನಿವರ್ಸಿಟಿಯಿಂದ ನೀವು ಕಂಪ್ಲೀಟ್ ಮಾಡಿದ್ದೀರಾ ಆಮೇಲೆ ಎಂ ಫಿಲ್ ಯಾವ್ದ್ರಲ್ಲಿ ನೀವು ಮಾಡಿದ್ದೀರಾ ಪಿ ಎಚ್ ಡಿ ಮಾಡಿದ್ರೆ ಅದ್ರ ಕುರಿತಾದ ಮಾಹಿತಿ ಆಮೇಲೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಆದಂತಹ ಮಾಹಿತಿ ಆಮೇಲೆ ಲ್ಯಾಂಗ್ವೇಜ್ ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ ಅನ್ನೋದನ್ನ ನೀವು ನೀಡಬೇಕು ಆಮೇಲೆ ರೆಫರೆನ್ಸ್ ಗಳು ಯಾವ್ದಾದ್ರು ಇದ್ರು ಕೂಡ ನೀವು ನೀಡಬಹುದು ಜೊತೆಗೆ ಡೇಟ್ ಪ್ಲೇಸ್ ನಿಮ್ ಸಿಗ್ನೇಚರ್ ನ ಹಾಕಿಬಿಟ್ಟು ಇದನ್ನ ನೀವು ಸೆಂಡ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಸೊ ಫ್ರೆಂಡ್ಸ್ ಇದು ವಿತ್ತೀಯ ಕಾರ್ಯನೀತಿ ಸಂಸ್ಥೆಯಲ್ಲಿ ಕರೆದಿರುವಂತಹ ಒಂದು ಹುದ್ದೆ ಕುರಿತಾದ ಮಾಹಿತಿ ಈ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ ಅಲ್ಲಿ ಹೋಗ್ಬಿಟ್ಟು ಇನ್ನೂ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಅರ್ಹರಾಗಿದ್ದಲ್ಲಿ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಭರಿಸಿ ಥ್ಯಾಂಕ್ ಯು